ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ ಕಿಚ್ಚು ಹೊತ್ತಿಸ್ತಾ ಇದೆ ಶಿವಾಜಿ ಪ್ರತಿಮೆ ಕುಸಿದಾಗಿರ್ತಕ್ಕಂಥ ಪ್ರಕರಣ ಕಳೆದ ವರ್ಷ ಅಷ್ಟೇ ನರೇಂದ್ರ ಮೋದಿಯವರೇ ಅನಾವರಣಗೊಳಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಆದರೆ ಒಂದು ವರ್ಷ ಕರಳೆಯುವಷ್ಟರಲ್ಲಿಯೇ ಧರೆಗೆ ಉರುಳು ಬಿಟ್ಟಿದೆ ಶಿವಾಜಿ ಪ್ರತಿಮೆ ಮರಾಠ ರಾಜನ ಪ್ರತಿಮೆ ಕುಸಿತಕ್ಕೆ ಮಹಾರಾಷ್ಟ್ರದಾದ್ಯಂತ ಪ್ರತಿಭಟನೆ ಜೋರಾಗ್ತಾ ಇದೆ ಚುನಾವಣೆ ದೃಷ್ಟಿಯಿಂದ ಇಂಥ ಪ್ರತಿಮೆ ಮಾಡೋದು ಯಾಕೆ ಉದ್ಘಾಟನೆ ಮಾಡೋದಕ್ಕೆ ಅದು ಬಿದ್ದು ಹೋಗೋದು ಯಾಕೆ ಅಂತ ಕೂಡ ಜನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಕಳಪೆ ಕಾಮಗಾರಿಗಳ ಪಟ್ಟಿಗೆ ಪ್ರತ್ಯಕ್ಷ ಸಾಕ್ಷಿ ಇದು ಎಷ್ಟು ಕಳಪೆ ಕಾಮಗಾರಿಗಳು ಅಂತ ಇನ್ನೂ ಮಾಡೋಕ್ಕೆ ಸಾಧ್ಯ ಇವರು ಎಲ್ಲ ಕಡೆ ಬ್ರಿಡ್ಜ್ಗಳು ಹೋಯಿತು ಸೇತುವೆಗಳು ಹೋಯಿತು ಅಂತರದಲ್ಲಿ ರೋಡ್ಗಳು ಹೋಯಿತು ದೇವಸ್ಥಾನಗಳಲ್ಲಿ ನೀರು ಸೋರ್ತಾ ಇದೆ ಈಗ ಪ್ರತಿಮೆಯೇ ಸರದಿ ಎಲ್ಲ ಎಕ್ಸ್ಪೋಸ್ ಆಗ್ತಾಯಿದೆ ಅಂತ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೋದಿಯವರಿಗೆ ಮರಾಠ ರಾಜನ ಮೇಲೆ ಗೌರವನೇ ಇಲ್ಲ ಅಂಥೇಳಿ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಉರುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಪಾಲಿಗೆ ಕೇವಲ ಒಂದು ಹೆಸರಲ್ಲ ನಾನು ತಲೆಬಾಗಿ ನನ್ನ ದೇವರು ಮಹಾರಾಜರ ಕ್ಷಮೆ ಕೇಳ್ತಾ ಇದ್ದೀನಿ ನಮಗೆ ನಮ್ಮ ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಅವಘಡದಿಂದ ಯಾವೆಲ್ಲ ಜನರಿಗೆ ನೋವಾಗಿದೆಯೋ ಆ ಎಲ್ಲರ ಬಳಿಯಲ್ಲೂ ನಾನು ಕ್ಷಮೆ ಕೇಳ್ತೀನಿ ಪಾಲ್ಘಾರ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕ್ಷಮೆ ಕೇಳಿದ್ದಾರೆ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರಕ್ಕೆ ಪ್ರಧಾನಿ ಭೇಟಿ ಕೊಟ್ಟಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಮೇರೆ ಸಭೆ ಸಾಥಿಯೋ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಫ ನಾಮನ हमारे लिए छत्रपति शिवाजी महाराज ये सिर्फ राजा महाराजा राजपुरुष मात्र नहीं है हमारे लिए छत्रपति शिवाजी महाराज आराध्य देव है और मैं आज सर झुका करके मेरे आराध्य देव छत्रपति शिवाजी महाराज की उनके चरणों में मस्तक रख के माफी मांगता हूं और इतना ही नहीं जो जो लोग छत्रपति शिवाजी महाराज को अपने आराध्य देव मानते हैं उनके दिल को जो गहरी चोट पहुंची है मैं ऐसे आराध्य देव की पूजा करने वालों को भी उनकी भी सर झुका करके क्षमा मांगता हूं मेरे सभी साथियों के लिए छत्रपति शिवाजी महाराज ये सिर्फ नाम नहीं है